मोट्टमोदलु वीरराणी कित्तूर चेन्नम्मन पादारवंदनगळल्लि श्रद्धापूर्वकवागि नमस्करिसि इवत्तिन ई कार्यक्रमदल्लि ऐनु ज्योतियन्न इल्लिंद प्रारंभवागि अक्टोबर 23ಕ್ಕೆ ಕಿತ್ತೂರು ತಲುಪುವಂತ ಈ ಮಹಾನ್ ಜ್ಯೋತಿಯ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಿರುವಂತ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಲಸಂಪನ್ಮೂಲ ಸಚಿವರು ನಮ್ಮ ಹಿರಿಯರಾದಂಥ ಶ್ರೀ ಕಾರಜೋಳ ಸಾಹೇಬರೇ ಇನ್ನೊಬ್ಬ ನಮ್ಮ ಆತ್ಮೀಯ ಸಚಿವರು ನಗರಾಭಿವೃದ್ಧಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಂ ಟಿ ಬಿ ನಾಗರಾಜ್ ಅವರೇ ನಮ್ಮೆಲ್ಲರ ಅಕ್ಕ ಲೀಲಕ್ಕ ಏನು ಈ ಒಂದು ನಿಮ್ಮ ಸಂಘದ ಅಧ್ಯಕ್ಷರಾಗಿ 10 ಹಲವಾರು ವರ್ಷದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಮಾಜಮುಖಿಯಾಗಿ ಸುಮಾರು 5 ದಶಕ ಕಾಲ ನಿರಂತರವಾಗಿ ಕೆಲಸ ಮಾಡಿರುವಂತದ್ದು ನಮ್ಮ ಅಕ್ಕ ಅಕ್ಕ ಮಹಾದೇವಿ ಜನ್ಮಸ್ಥಳವನ್ನು ಇವತ್ತು ಏನಾದರೂ ಅಭಿವೃದ್ಧಿ ಆಗಿದ್ದರೆ ಮುಂದೆ ಅಭಿವೃದ್ಧಿ ಆಗ್ತಿದ್ರೆ ಅದಕ್ಕೆ ನಮ್ಮ ನೀಲಕ್ಕನ ಕಠಿಣ ಪರಿಶ್ರಮ ಹಾಗೂ ನಿರಂತರವಾದಂಥ ಪ್ರಯತ್ನವೇ ಕಾರಣ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇದರೆಲ್ಲರ ರುವಾರಿ ಕಿತ್ತೂರನ್ನು ಅಭಿವೃದ್ಧಿಪಡಿಸಬೇಕು ಕಿತ್ತೂರನ್ನು ಭಾರತದ ನಕ್ಷೆಯಲ್ಲಿ ಮಿನುಗುವ ತಾರಿ ಥರ ಆಗಬೇಕನ್ನುವಂಥ ಹಂಬಲದಿಂದ ಕೆಲಸ ಮಾಡುತ್ತಿರುವಂಥ ನನ್ನ ಅತ್ಯಂತ ಆತ್ಮೀಯ ಸಹೋದರ ಕಿತ್ತೂರಿನ ಅತ್ಯಂತ ಕ್ರಿಯಾಶೀಲ ಯುವ ಶಾಸಕರಾದಂಥ ಶ್ರೀ ಮಂತೇಶ್ ದೊಡ್ಡಗೌಡ್ರೆ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಹಿರಿಯರೇ ಅಣ್ಣ ತಮ್ಮಂದಿರಿ ಅಕ್ಕ ತಂಗಿರೇ ಹೆಚ್ಚಿಗೆ ಮಾತನಾಡುವಂಥ ಸಮಯ ಇದಲ್ಲ ಕಿತ್ತೂರು ಉತ್ಸವ ಪ್ರಾರಂಭ ಆಗಿ ಸುಮಾರು 25-30 ವರ್ಷ ಆಯಿತು ಆದರೆ ಮಧ್ಯೆ ಮಧ್ಯೆ ಕುಂಟತನ ಇದ್ದಂಥದ್ದನ್ನು ನಮ್ಮ ಸರ್ಕಾರ ಬಂದ ಮೇಲೆ ಅದಕ್ಕೆ ಅಧಿಕೃತವಾದಂಥ ಕಿತ್ತೂರು ಉತ್ಸವ ಅಂತಂದು ಆದೇಶವನ್ನು ಮಾಡಿ ಈಗ ರಾಜ್ಯ ಮಟ್ಟದ ಕಿತ್ತೂರೋತ್ಸವ ಮಾಡುವಂಥದ್ದಕ್ಕೂ ಕೂಡ ಆದೇಶವನ್ನು ಮಾಡಿದ್ದೇವೆ ನಾನು ಬೆಳಗಾವಿ ಉಸ್ತುವಾರಿ ಸಚಿವರಿದ್ದೆ 2008ರಲ್ಲಿ ಪ್ರಥಮ ಬಾರಿ ಅದಕ್ಕೆ ಹೆಚ್ಚಿನ ಅನುದಾನವನ್ನು ಒದಗಿಸಿಕೊಂಡು ಬಹಳ ಬೃಹತ್ವಾಗಿರುವಂಥ 3 ದಿವಸದ ಕಾರ್ಯಕ್ರಮವನ್ನು ಮಾಡಿದ್ದೆ ಆ ಸಂದರ್ಭದಲ್ಲಿ ಆ ಜ್ಯೋತಿ ಕೇವಲ ಬೆಳಗಾವಿ ಜಿಲ್ಲೆಯಲ್ಲಿ ಮಾತ್ರ ಎಲ್ಲ ತಾಲೂಕು ಹೋಗ್ತಿತ್ತು ಈ ಕಡೆ ಬರ್ತಿರಲಿಲ್ಲ ಆ ಸಂದರ್ಭದಲ್ಲಿ ಒಂದು ಜ್ಯೋತಿಯನ್ನು ಮಾಡಿ ಇಡೀ ಕರ್ನಾಟಕದಲ್ಲಿ ಸುತ್ತಿ ಇಲ್ಲಿ ಬಂದು ಆ ಜ್ಯೋತಿ ಮುಕ್ತವಾಗಿತ್ತು ಈ ಬಾರಿ ಮಾಂತೇಶ್ವರು ಯಾವ ರೀತಿ ಮಾಡಬೇಕು ಅಂತ ನನ್ನ ಹತ್ರ ಮಾತನಾಡುವಾಗ ನಾನು ಹೇಳಿದೆ ಅವಾಗ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದರಪ್ಪ ಸಂದೇಶ ತೊಗೊಂಡು ಕಿತ್ತೂರಾಣಿದು ಈಗ ಇಲ್ಲಿಂದ ಒಂದು ಜ್ಯೋತಿ ಕರ್ನಾಟಕದ ರಾಜಧಾನಿಯಿಂದ ಕಿತ್ತೂರಾಣಿ ಚೆನ್ನಮ್ಮ ಸ್ವತಂತ್ರ ಹೋರಾಟದ ಮೊದಲನೆಯ ವೀರ ಮಹಿಳೆ ಅದರಲ್ಲಿ ನಿಸ್ಸಂಶಯವಾಗಿ ಈಗಾಗಲೇ ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಗೆಜಿಟರಲ್ಲಿ ಈಗಾಗಲೇ ಪ್ರಕಟಣೆ ಕೂಡ ಗೊಂಡಿದೆ ಇದನ್ನು ನ್ಯಾಷನಲ್ ಆರ್ಕೈವ್ಸ್ಗೂ ಕೂಡ ನಾವು ಕಳಿಸ್ಕೊಡ್ತೀವಿ ಯಾಕಂದರೆ ಅಲ್ಲಿನೂ ಕೂಡ ನೋಂದಣಿ ಆಗಬೇಕಾಗುತ್ತೆ ಆ ಕೆಲಸವನ್ನು ಕೂಡ ನಾವು ಆದಷ್ಟು ಬೇಗನೆ ಆ ಕೆಲಸವನ್ನು ಕೂಡ ಮಾಡ್ತೀವಿ ಮತ್ತು ಕಿತ್ತೂರಿನಲ್ಲಿ ಈಗಿರುವಂಥ ಅರಮನೆಯನ್ನು ಇನ್ನಷ್ಟು ಅದನ್ನು ಶಿಥಿಲಗೊಂಡದನ್ನು ಗಟ್ಟಿಗೊಳಿಸಿ ಅದರ ನೈಜ ಸ್ವರೂಪದಲ್ಲಿ ಇಟ್ಟು ಅದರ ಹತ್ತಿರನೇ ಹೊಸ ಅರಮನೆ ಕಟ್ಟೋದಕ್ಕೂ ಕೂಡ ಈಗಾಗಲೇ ನಾವು ತೀರ್ಮಾನವನ್ನು ಮಾಡಿದ್ದೀವಿ ಮತ್ತು ಸಮಗ್ರ ಕಿತ್ತೂರಿನ ಅಭಿವೃದ್ಧಿಗೂ ಕೂಡ 10 ಹಲವಾರು ಕ್ರಮಗಳನ್ನು ನಾವು ಈಗಾಗಲೇ ತೆಗೆದುಕೊಂಡಿದ್ದೇವೆ ಒಂದು ಪ್ರವಾಸಿ ತಾಣವಾಗಿ ಅದನ್ನು ಅಭಿವೃದ್ಧಿ ಮಾಡುವಂಥದ್ದು ಅಲ್ಲಿರೋ ಕೆರೆಗಳನ್ನು ನಾನಿದ್ದಾಗಲೇ ಅಭಿವೃದ್ಧಿಪಡಿಸಿದ್ದೆ ಅದೇ ರೀತಿ ಬೇರೆ ಬೇರೆ ಅಲ್ಲಿರುವಂಥ ಬೈಲೊಂಗಲ ಸಂಗೊಳ್ಳಿ ಎಲ್ಲ ಏನೇನು ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಸಂಸ್ಥಾನದಲ್ಲಿದ್ದಂಥ ಎಲ್ಲ ಪ್ರಾಚೀನ ಇರುವಂಥ ಕುರುಹುಗಳೇನಿದೆ ಗುರುತುಗಳೇನಿದೆ ಅವುಗಳನ್ನು ಉಳಿಸ್ಕೊಂಡು ಅವುಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ನಾವು ಮಾಡ್ತಾಯಿದ್ದೆ ಕಿತ್ತೂರು ರಾಣಿ ಚೆನ್ನಮ್ಮ ಬೇರಲ್ಲ ಸಂಗೊಳ್ಳಿ ರಾಯಣ್ಣ ಬೇರಲ್ಲ ತಾಯಿ ಮಗನ ಒಂದು ಸಂಬಂಧ ಈಗಾಗಲೇ ಸಂಗೊಳ್ಳಿ ರಾಯಣ್ಣನ ಹೆಸರಿನಲ್ಲಿ ಸಂಗೊಳ್ಳಿಯಲ್ಲಿ ಸೈನಿಕ ಶಾಲೆಯನ್ನು ಇದೇ ವರ್ಷ ಪ್ರಾರಂಭ ಮಾಡಿದ್ದೆ ನಾನೇ ಹೋಗಿ ರಾಜನಾಥ್ ಸಿಂಗ್ ಅವ್ರು ಭೇಟಿಯಾಗಿ ಸೈನಿಕ ಶಾಲೆಗೆ ಅನುಮತಿಯನ್ನು ಪಡ್ಕೊಂಡು
ಅಡ್ಮಿಷನ್ ಕೂಡ ಈಗಾಗಲೇ ಆಗಿದೆ ಈ ವರ್ಷ ಪ್ರಾರಂಭ ಆಗುತ್ತೆ ಮುಂದಿನ ತಿಂಗಳು ಅದರ ಉದ್ಘಾಟನೆ ಕೂಡ ನಾವು ಮಾಡ್ತೀವಿ ಅದೇ ರೀತಿ ನಂದಗಡದಲ್ಲಿ ಏನು ಕಿತ್ತೂರ ನಮ್ಮ ಸಂಗೊಳ್ಳಿ ರಾಯಣ್ಣನ ಒಂದು ಅಲ್ಲಿ ನೇಣಾಗಿರುವಂಥ ಸಮಾಧಿ ಸ್ಥಳ ಅದನ್ನು ಸಮಗ್ರ ಅಭಿವೃದ್ಧಿಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ಬೈಲಂಗಲದ ಒಂದು ಅಭಿವೃದ್ಧಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ ಕರ್ನಾಟಕವನ್ನು ದಿಟ್ಟತನದಿಂದ ನಡೆಸಿರುವಂಥ ಏನು ನಮ್ಮ ರಾಣಿಯರಿದ್ದಾರೆ ಅದು ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು ರಾಣಿ ಅಂಬಕ್ಕ ಇರ್ಬೋದು ನಮ್ಮ ಬೆಳವಡಿಯ ಮಲ್ಲಮ್ಮ ಇರ್ಬೋದು ಇವುಗಳನ್ನು ನೆನ್ಪಿಡೋ ರೀತಿಯಲ್ಲಿ ನಮ್ಮ ಸರ್ಕಾರ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳನ್ನು ಒಣಕೆ ಓಬವ್ವ ಇರ್ಬೋದು ಅವರು ಎಲ್ಲರೂ ನೆನ್ಪಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಮತ್ತು ಆಧ್ಯಾತ್ಮಿಕದಲ್ಲಿರುವಂಥ ಶ್ರೇಷ್ಠ ಶರಣ ಶರಣೀಯರು ಅದು ಅಕ್ಕಮಹಾದೇವಿಯಿಂದ ಹಿಡಿದು 10 ಹಲವಾರು ಜನ ಇದ್ದಾರೆ ಅಕ್ಕಮಹಾದೇವಿಯ ಸ್ಥಳವನ್ನು ಕೂಡ ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಹೀಗೆ ಕರ್ನಾಟಕವನ್ನು ಒಂದು ಆಧ್ಯಾತ್ಮಿಕ ಧಾರ್ಮಿಕ ದೇಶಪ್ರೇಮದ ವಿಚಾರದಲ್ಲಿ ಯಾರ್ಯಾರು ಹೋರಾಟವನ್ನು ಮಾಡಿದ್ದಾರೆ ಯಾರ್ಯಾರು ಸಾಧನೆಯನ್ನು ಮಾಡಿದ್ದಾರೆ ಅವರ ಎಲ್ಲರ ಸ್ಮಾರಕಗಳನ್ನು ನಮ್ಮ ಸರ್ಕಾರ ಹಂತ ಹಂತವಾಗಿ ಮಾಡ್ತದೆ ಅದರಿಂದ ನಮ್ಮ ಯುವಜನಕ್ಕೆ ಪ್ರೇರಣೆ ಸಿಗಲಿ ಇವತ್ತಿನ ಈ ಜ್ಯೋತಿ ಕರ್ನಾಟಕ ತುಂಬ ಎಲ್ಲ ಹೋಗಿ 75 ವರ್ಷ ತುಂಬಿರುವಂಥ ಈ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಈಗ ಆಜಾದಿ ಕಾ ಅಮೃತ ಮಹೋತ್ಸವ ಆದಮೇಲೆ ಇನ್ನು 25 ವರ್ಷ ಅಮೃತ ಕಾಲ ಅಂತ ಹೇಳಿದ್ದಾರೆ ಆ 25 ವರ್ಷ ಅಮೃತ ಕಾಲಕ್ಕೆ ಸ್ಫೂರ್ತಿಯಾಗಿ ಈ ಜ್ಯೋತಿ ಇಡೀ ಕರ್ನಾಟಕ ತುಂಬ ಸುತ್ತಿ ಕಿತ್ತೂರು ಸೇರಲಿ ಅದ್ದೂರಿಯಾಗಿ ನಾವು ಕಿತ್ತೂರಿನಲ್ಲಿ 23ನೇ ತಾರೀಕು ಚೆನ್ನಮ್ಮನ ಮಹೋತ್ಸವವನ್ನು ಮಾಡೋಣ ಅಂತ ಈ ಸಂದರ್ಭ